ಎಸ್ಸಿನ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ಯಕ್ಕಾಗಿ ಚೆನ್ನೈ ಅಂಗಳ ಸಜ್ಜಾಗಿದೆ ಈ ಮಧ್ಯೆ ಪಂದ್ಯ ವೀಕ್ಷಿಸಲು ಟಿಕೆಟ್ಗಾಗಿ ಅಭಿಮಾನಿಗಳು ಚೆನ್ನೈ ಕ್ರೀಡಾಂಗಣದ ಬಳಿಯೇ ರಾತ್ರಿ ಪೂರ್ತಿ ಜಾಗರಣೆ ಮಾಡಿದ್ದಾರೆ ಟಿಕೆಟ್ ಕೌಂಟರ್ ಬಳಿಯೇ ಕುಳಿತ ಜಾಗದಲ್ಲೇ ಫ್ಯಾನ್ಸ್ ನಿದ್ರೆ ಮಾಡಿರೋ ದೃಶ್ಯ ವೈರಲ್ ಆಗಿವೆ ಭಾರತದಲ್ಲಿನ ಕ್ರಿಕೆಟ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿ ಅಂತ ವಿದೇಶಿಗರು ಕೂಡ ಟ್ವೀಟ್ ಮಾಡಿದ್ದಾರೆ ಮುಂಬೈನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಐದು ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿತ್ತು ಅದೇ ವಿಶಾಖಪಟ್ಟಣಂನಲ್ಲಿ ನಡೆದ ಎರಡನೇ ಮ್ಯಾಚ್ನಲ್ಲಿ ಹೀನಾಯ ಸೋಲು ಅನುಭವಿಸಿತ್ತು ಇದೀಗ ಚೆನ್ನೈನಲ್ಲಿ ಮಾರ್ಚ್ ಇಪ್ಪತ್ತೆರಡು ಹಬ್ಬದ ದಿನ ಸರಣಿಯ ನಿರ್ಣಾಯಕ ಪಂದ್ಯ ನಡೆಯಲಿದ್ದು ಡೂ ಆರ್ ಡೈ ಮ್ಯಾಚ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಒಟ್ನಲ್ಲಿ ಭಾರತದ ಕ್ರಿಕೆಟ್ ಕ್ರೇಜ್ ಎಷ್ಟರ ಇದೆ ಅನ್ನೋದಕ್ಕೆ ಸಾಕಷ್ಟು ವಿದೇಶಿ ಜರ್ನಲಿಸ್ಟ್ಗಳು ಈ ಫೋಟೋಗಳನ್ನ ಈ ವಿಡಿಯೋಗಳನ್ನ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಕ್ರಿಕೆಟ್ ಅಂದರೆ ಭಾರತದಲ್ಲಿ ಕೇವಲ ಕ್ರೀಡೆ ಅಲ್ಲ ಅದೊಂದು ಧರ್ಮ ಅದೊಂದು ಎಮೋಷನ್ ಅಂತ ಅಲ್ಲೇ ಮಲ್ಕಂಬಿಟ್ಟವ್ರು ಟಿಕೆಟ್ಗೆ ಕೈಗೊಂಡು ಇನ್ನೇನು ಬೆಂಗಳೂರಲ್ಲೂ ಈಗ ಐ ಪಿ ಎಲ್ಗೆ ಹಂಗೆ ಶುರು ಆಗ್ತಾಯಿದೆ ಮಾರೋದ ಐದು ಸಾವಿರ ಕೆಪಾಸಿಟಿ ಇರೋದು ಐವತ್ತು ಸಾವಿರ ನಲವತ್ತೈದು ಸಾವಿರ ಏಜೆನ್ಸಿಗಳು ಎನ್ ಜಿ ಒಗಳು ಆವು ಇವು ಅಂತ ಹೋಗ್ಬಿಡ್ತಾರೆ ಐದು ಸಾವಿರ ಟಿಕೆಟ್ಗೆ ಇಪ್ಪತ್ತೈದು ಸಾವಿರ ಜನ ನಿಂತ್ಕಂಡು ಲಾಠಿ ಚಾರ್ಜ್ ಆಯ್ತದ ಗಲಾಟಿ ಆಯ್ತದೆ ಕಳೆದ ಮೂರು ವರ್ಷದಿಂದ ಕೊರೋನಾ ಕೊರೋನಾ ಅಂತ ಎರಡು ವರ್ಷದಿಂದ ಐ ಪಿ ಎಲ್ ಬೇರೆ ಕಡೆ ನಡೀತಿತ್ತು ಈಗೀಗ ನಮ್ಮ ನಮ್ಮ ಊರಲ್ಲೇ ನಮ್ಮ ದೇಶದಲ್ಲೇ ನಡೆಯುತ್ತೆ ಟಿಕೆಟು ಭಾರಿ ಕಷ್ಟ ಹ್ಞೂ ಸರ್ ರಾಜ್ಯ ದೇಶ ವಿದೇಶ ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದ ಸುದ್ದಿಗಳು ಅದರಲ್ಲೂ ಉರಿಗೌಡ ನಂಜೇಗೌಡ ಸುದ್ದಿಗಳನ್ನ ಕೇಳಿದ್ರಿ ಇನ್ನೊಂದಷ್ಟು ದಿನ ಇನ್ನ ಐವತ್ತು ದಿನ ಅಷ್ಟೇ ವೋಟಿಂಗ್ ನಮ್ಗೆ ಅವಕಾಶ ಇರೋದು ಹೌದು ದಯವಿಟ್ಟು ಎಲ್ಲ ವೋಟ್ ಮಾಡಿ ನಿಮ್ ನಿಮ್ ಕ್ಷೇತ್ರದಲ್ಲಿ ಮಿಸ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎಲೆಕ್ಷನ್ ಮುಗಿದ ಮೇಲೆ ಶಾಪ ಹಾಕೋದಲ್ಲ ಇದಿಲ್ಲ ನಿಮ್ಮ ಶಾಪ ಸಿಟ್ಟು ಸೆಡವು ಪ್ರೀತಿ ಎಲ್ಲವನ್ನೂ ಕೂಡ ಇ ವಿ ಅಲ್ಲಿ ತೋರಿ ಇ ವಿ ಅಲ್ಲಿ ಯಾರು ಕಣದಲ್ಲಿ ಇರ್ತಾರೆ ಪಟ್ಟಿ ನೋಡ್ಕೊಳ್ಳಿ ಯಾರು ಅವನ ಹಿನ್ನೆಲೆ ಏನು ಅವನು ಎಜುಕೇಶನ್ ಏನು ಅವನು ಏನ್ ಮಾಡ್ತಾನೆ ಅವ್ನು ಯಾವುದಕ್ಕೋಸ್ಕರ ರಾಜಕಾರಣ ಯಾವುದೋ ಬಿಸ್ನೆಸ್ ಮಾಡ್ತಾ ಓಡ್ಬೋದು ಅವ್ನ ಹಣ ಹೌದು ದಂಧೆ ಮಾಡ್ತವನ ಇಲ್ಲ ಜನನಾಯಕನ ಗ್ರೌಂಡ್ ಅಲ್ಲಿ ಕಷ್ಟ ಸುಖ ಕೇಳಿದಾನಂತೆಲ್ಲ ಪಟ್ಟಿ ಮಾಡಿ ಅವ್ರಲ್ಲಿ ಯಾರು ಯೋಗ್ಯ ಇದಾರೆ ಅವ್ರ ಆಯ್ಕೆ ಹಾಕಿ ಇಲ್ಲ ಶಿವ ನಮ್ಮ ಕ್ಷೇತ್ರದ ಎಲ್ಲ ನಾನು ಯಾಕೆ ಓಟ್ ಹಾಕ್ಲಿ ಅನ್ನೋದಕ್ಕಿಂತ ಹೋಗಿ ನೋಟಾಗಾರ ಒತ್ತಿ ನೋಟ್ ಹಾಕೋದು ಮಾತ್ರ ಮಿಸ್ ಮಾಡಕೋಬಿಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಡೆ ಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ